ಗಾಡಿ ತಗೊಂಡೇ ಮಾಡೋಣ, ಕೊಡ್ತೀಯ 50 ಲಕ್ಷ ರಿಪೇರಿ ಮಾಡ್ಸಕ್ಕೆ? ಬಂದು ನಿಂತಿರೋರು ಕೊಡಂಗಿದ್ರೆ ನ್ಯಾಯ ಮಾತಾಡಕ್ ಬನ್ನಿ. ಸರಿ, ನೀನ್ ಫೋನ್ ತಗೋಬೇಡ, ನೀನು ಹೇಳ್ತೀನಿ ಗಡಿ ಹಾಕ್ತೇನೆ ಅವನು ಗಾಡಿ ಸೀಸ್ ಮಾಡಿ ಹಾಕ್ತೀನಿ, ಗಾಡಿ ಹಾಕ್ತೀನಿ. ಅವ್ನು ಬೈಕ್ ಕೊಟ್ಬೇಡ ಅಂತ ಹೇಳು, ಒಂದು ಗಾಡಿ ಎಷ್ಟೇ ಬರುತ್ತೆ ಹೇಳ್ತೀನಿ. ಗಾಡಿ ಸ್ಕೂಟರ್ ಆಕ್ಸಿಡೆಂಟ್ ಏನು ಆಗಿಲ್ಲ ಸದ್ಯ? ಹಲೋ, ಅವ್ನು ಯಾರ ಬೈಕಲ್ಲಿ ಅಡ್ಡ ಬಂದು ನನ್ನ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗೋಯ್ತು ಕಣ. ಅವನು ಅಲ್ಲಿ ಪೊಲೀಸ್ ಬರಕ್ಕೆ ಹೇಳಿ, ನಂಗೆ ಒಂಚೂರು ಸ್ಟೇಷನ್ ಅರ್ಜೆಂಟ್ ಇಲ್ಲನೆ ಬರಕ್ಕೆ ಹೇಳಿ, ನಾನು ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗ್ಬೇಕು. ನಾನು ಅವನಾಗ ಒಳಿಕಾಕ್ಲಿಲ್ಲ, ನನಗೇನು ಎಲ್ಲಿ ಬರುತ್ತಿದ್ದು ಸ್ಟೇಷನ್ನು? ಒಂದು ವಾರ ಕೊಟ್ಟು ಗಾಡಿ ಯಾವನಾರು ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ. ಇಲ್ಲಿ ಈ ಗಾಡಿ ನಿಮ್ಗೆ ಗೋಲ್ಡ್ ಇಲ್ಲ, ಇದಿಲ್ಲ ಸ್ಕ್ರಾಚು. ಸಾಯಂಗಿದ್ರೆ ನೀ ಸಾಯ್ಬೇಕಾಗಿತ್ತು, ಹೊಸಕ್ಕೆ ಹೆಸರು ಸಿಗಾಕೊಂಡು ನನ್ನ ಕಾಲು ಡ್ಯಾಮೇಜ್ ಮಾಡಕ್ತೀನಿ. ಅವನು ನೀನು ಆ ಕಡೆಯಿಂದ ಬರ್ತದ ಹಂಗೆ ಸೈಡಲ್ಲಿ ಹೋಗೋದಲ್ಲ, ರೈಟ್ ಸೈಡ್ ಬರ್ತಾರ ನಾವು. ಗಾಡಿ ಅವಾಯ್ಡ್ ಮಾಡೋರೆ ಸರಿ ಆಯ್ತು, ಇಲ್ಲ ಅಂತಿದ್ರೆ ಏನ್ ಕತೆ ಉಳಿಯದ? ಅವ್ನು ಸತ್ತೋಯ್ತಾನೆ ಅಂತ ಅವ್ನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ, ಒಂದು ವರ್ಷ ಕೊಟ್ಬೇಕು ಗಾಡಿ ಯಾವ ಡ್ಯಾಮೇಜ್ ಕೊಡ್ತಾನೆ ಈಗ? ಅಲ್ಲ ಅದೇ ಅಕ್ಕ, ಯಾರಿಗೆ ಯಾರು ಕುಂದ್ರೆ ಅಲ್ಲ ಅವರ ಓಡಿಸ್ತಿದ್ದಾರೆ ಅವರು. ಮಾಡ್ತಾರ
ಏನ್ ನಿನಗೆ ರೈಟ್ ಸೈಡ್ ಬರಕ ನಿಂಗೆ ರೂಲ್ಸ್ ಇರೋದು, ಲೆಫ್ಟ್ ಸೈಡ್ ತಾನೆ ನೀವು ಓಡಾಡ್ಬೇಕು ಆ ಕಡೆ ಓಡಾಡೋರು.